ಮುನುಗುಂದ್ ಇಳಕಲ್ ಅವಳಿ ತಾಲೂಕಿನಲ್ಲಿ ರಾಷ್ಟ್ರಮಾತೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರತಿಮೆ ಅನಾವರಣ ಹಾಗೂ 2A ಮೀಸಲಾತಿಗಾಗಿ ಪಂಚಮಸಾಲಿ ಪ್ರತಿಜ್ಞಾನ ಪಂಚಾಯತ್ ಅಭಿಯಾನ ಕುರಿತು ಪಂಚಮಸಾಲಿ ಪೂಜ್ಯ ಗುರುಗಳಾದ ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಮತ್ತು ಮಾಜಿ ಶಾಸಕರಾದ ವಿಜಯಾನಂದ ಕಾಶ್ಯಪ್ಪನವರಿಂದ ಸುದ್ದಿಗೋಷ್ಠಿ ನಡೆಸಲಾಯಿತು. ಹಿರೇಬಾದವಾಡಗಿ ಗ್ರಾಮದಲ್ಲಿ ದಿನಾಂಕ 20 ಮಾರ್ಚ್ 2022 ಭಾನುವಾರದಂದು ಚೆನ್ನಮ್ಮನ ಪ್ರತಿಮೆ ಅನಾವರಣದ ಜೊತೆಗೆ 2A ಮೀಸಲಾತಿ ಪಂಚಮಸಾಲಿ ಪ್ರತಿಜ್ಞಾ ಪಂಚಾಯತ್ ಅಭಿಯಾನಕ್ಕೆ ಪಂಚಮಸಾಲಿ ಪೂಜ್ಯ ಗುರುಗಳಾದ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ಹಾಗೂ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಸಮಾಜದ ಗಣ್ಯಮಾನ್ಯರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಮಾತನಾಡಿದರು. ಇಡೀ ನಮ್ಮ ಬಾಗಲಕೋಟೆ ಒಳಗೆ ಜಿಲ್ಲೆ ಒಳಗೆ ಇಲ್ಲಿ ಚೆನ್ನಮ್ಮ ಮೂರ್ತಿ ಚೆನ್ನಮ್ಮ ಸರ್ಕಲ್ಗಳು ಮುಖ್ಯವಾಗಿ ಒಂದೊಂದು ಇಳಕಲ್ ತಾಲೂಕಲ್ಲಿ ಇದುವರೆಗೂ ಸಹ ಇಷ್ಟೆಲ್ಲ ದೊಡ್ಡ ಸಂಕಟ ಇದ್ದಾಗ ಸಹ ಚೆನ್ನಮ್ಮ ಮೂರ್ತಿ ಮಾಡುವಂಥ ಸಂದರ್ಭವನ್ನು ನಾವು ಕೂಡಿಕರಲಿಲ್ಲ. ಮಾಡಬೇಕು ಅಂತ ವಿಚಾರ ಮಾಡ್ತಿದ್ವಿ, ಹಂಗೆ ನನಗೆ ಇದು ಉಳಿತಾ ಇತ್ತು. ಅದು ನಮ್ಮ ಹಿರೇ ಬಾದೋಡಿಗೆ ನಮ್ಮ ಸಮಾಜ ಬಾಂಧವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ವಿಜಯ ಕಾಶ್ಯಪ್ಪನವರ ಮಾರ್ಗದರ್ಶನದಲ್ಲಿ ನಮ್ಮೆಲ್ಲರ ಸಲಹೆ ಪಡ್ಕೊಂಡು ಭಾಳ ಗಟ್ಟಿ ತೀರ್ಮಾನ ತೆಗೆದುಕೊಂಡು ಒಂದೊಂದು ಇಳಕಲ್ ತಾಲೂಕಿನ ಪ್ರಪ್ರಥಮ ಚೆನ್ನಮ್ಮ ಮೂರ್ತಿ ನಾಳೆ ಮಾರ್ಚ್ 20 ಭಾನುವಾರ ದಿವಸ ಆ ಒಂದು ಚೆನ್ನಮ್ಮನ ಪ್ರತಿಮೆ ನಮ್ಮ ಹಿರೇ ಬಾದೋಡಿಗೆಯಲ್ಲಿ ಅನಾವರಣಗಳ ಮೂಲಕವಾಗಿ ಇಳಕಲ್ ಒಂದೊಂದು ತಾಲೂಕಿನ ಮೊದಮ ಪ್ರತಿಮೆ ಎನ್ನುವಂಥ ಹೆಗ್ಗಳಿಕೆಗೆ ಆ ಊರು ಇವತ್ತು ಪಾತ್ರವಾಗ್ತದೆ. ಅದು ಪ್ರತಿಮೆಯಾಗಿ ಸ್ಥಾಪನೆ ಆದ ತಕ್ಷಣ ಅನೇಕ ಹಳ್ಳಿಗಳಲ್ಲಿ ಸಹ ಸ್ಫೂರ್ತಿ ಬರೆಯುವಂಥ ಸಾಧ್ಯತೆ. ಉದ್ದೇಶ ಚೆನ್ನಮ್ಮನ ಮೂರ್ತಿಯ ಸ್ಥಾಪನೆ ಮಾಡುವ ಉದ್ದೇಶ ಏನಪ್ಪಂದರೆ ಯುವ ಜನಾಂಗದ ರಾಷ್ಟ್ರ ಪ್ರೇಮವನ್ನು ಯುವ ಜನಾಂಗದಲ್ಲಿ ಸಮಾಜ ಸಂಘಟನೆ ಮೀಸಲಾತಿ ಹೋರಾಟಕ್ಕೆ ಚೆನ್ನ ಹೆಚ್ಚಿಸುವ ದೃಷ್ಟಿಯಿಂದ ಇವತ್ತು ಹಿರೇಬಾದೋಡಿ ಗ್ರಾಮ ಒಂದು ಮೊದಲೇ ಹೆಜ್ಜೆಯಲ್ಲಿ ಇಟ್ಟಿದೆ ಅಂತ ಹೇಳಿ ಭಾಳ ಹೆಮ್ಮೆಯಲ್ಲಿ ಇಚ್ಛೆಪಡ್ತೀನಿ. ಈಗಾಗಲೇ ಅದಕ್ಕೆ ಪೂರ್ವವಾಗಿ ಸಿದ್ಧತೆಯಾಗಿ ಈಗಾಗಲೇ ಪೆಂಡಲ್ ವ್ಯವಸ್ಥೆ ಮಾಡಲಾಗ್ತದೆ. ಬಂದಂಥ ಪ್ರಸಾದ ವ್ಯವಸ್ಥೆ ಕನಿಷ್ಠ ಅಂದರು ಒಂದು 25,000 ಹೆಚ್ಚು ನಮ್ಮ ಇಳಕಲ್ ಮತ್ತು ಉಮ್ಮನ ತಾಲೂಕಿನ ಸಮಾಜ ಬಾಂಧವರು ಸೇರಿದ್ದಾರೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಾಜಿ ಶಾಸಕರಾದ ವಿಜಯ ಕಾಶ್ಯಪ್ಪನವರ ದಿವ್ಯ ಅಧ್ಯಕ್ಷತೆಯಲ್ಲಿ ಆ ಒಂದು ಕಾರ್ಯಕ್ರಮ ನಡೀತಾ ಇದೆ. ಸಿ ಪಾಟೀಲ್ ಅವರು, ಬಸವ ಪಾಟೀಲ್ ಇತ್ತಲ್ಲ, ಅನೇಕ ನಮ್ಮ ಸಮಾಜ ಗಣ್ಯ ವ್ಯಕ್ತಿಗಳು ಭಾಗವಹಿಸಿದ್ದಾರೆ. ಮುಖ್ಯವಾಗಿ ಅವತ್ತಿನ ವಿಶೇಷ ಪತ್ರೆ ಕೇವಲ ಕಿತ್ತೂರಣ್ಣ ಚೆನ್ನಮ್ಮನ ಪ್ರತಿಮೆಯನ್ನು ಉದ್ಘಾಟನೆ ಮಾಡಿ ಸಂಭ್ರಮವನ್ನು ಕೊಡೋದಷ್ಟೇ ನಾವು ಮಾಡ್ತಾ ಇಲ್ಲ. ನಮ್ಮ ಒಂದು ವರ್ಷದ ಏನು ಸಂಕಟ ಇದೆಯಲ್ಲ ಪಂಚಮ ಸಾಲಿಗಳ ಸಂಕಟ ನೋವು ಆಕ್ರೋಶವನ್ನು ಈಗಾಗಲೇ ಸರ್ಕಾರಕ್ಕೆ ಮೊನ್ನೆ 15 ರಾಜಧಾನಿ ಬೆಂಗಳೂರಲ್ಲಿ ರಾಜ್ಯ ಪಂಚಮ ಸಾಲಿ ದುಡ್ಡು ಮೇಜಿನ ಪರಿಷತ್ನಲ್ಲಿ ಬಹಳ ಕಠೋರವಾಗಿರ್ತಕ್ಕಂಥ ಸಂದೇಶವನ್ನು ರಾಜ್ಯ ಸರ್ಕಾರಕ್ಕೆ ನಾವು ರವಾನೆ ಮಾಡಿದ್ದೀವಿ. 6 ನಾವು ಸಹನೆ ಇದ್ದೀವಿ. ಚೆನ್ನಮ್ಮ ಪ್ರತಿಮೆ ಅನಾವರಣ ಹಾಗೂ 2A ಮೀಸಲಾತಿಗಾಗಿ ಪಂಚಮಸಾಲಿ ಪ್ರತಿಜ್ಞಾ ಪಂಚಾಯತ್ ಅಭಿಯಾನ ಇರೋದ್ರಿಂದ ಸಮಾಜದ ಸಚಿವರು ಹಾಗೂ ಮಾಜಿ ಶಾಸಕರು ಆಗಮಿಸಲಿದ್ದು ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಮಾಜದ ಎಲ್ಲಾ ಸದ್ಭಕ್ತರು ಆಗಮಿಸಿ ಚೆನ್ನಮ್ಮನ ಕೃಪೆಗೆ ಪಾತ್ರರಾಗಬೇಕೆಂದು ಈ ಸಂದರ್ಭದಲ್ಲಿ ಮಾತನಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ನೀರು ನಮ್ಮ ಅಧ್ಯಕ್ಷ ಹೇಳಿದಾಗೆ ಇದೇ ದಿನಾಂಕ 20 ಮಾರ್ಚ್ 2022 ಏನು ಹಿರೇಬಾದವಾಡಿಗೆ ಗ್ರಾಮದಲ್ಲಿ ನಮ್ಮ ಸಮಾಜದ ಇವತ್ತು ನಮ್ಮ ಎಲ್ಲ ಹಿರಿಯರು ಯುವಕರು ಮುಖಂಡರು ಸೇರಿಕೊಂಡು ಇದು ವೀರಮಾತೆ ಪ್ರಥಮ ಸ್ವಾತಂತ್ರ್ಯಕ್ಕೆ ಇವತ್ತು ಹೋರಾಟವನ್ನು ಕಂಡಿರುವಂತೆ ಇದ್ದಿರುವಂತಹ ತಾಯಿ ವೀರಮಾತೆ ಚೆನ್ನಮ್ಮ ಅವರ ಪ್ರತಿಮೆಯ ಅನಾವರಣ ಒಂದು ಸಮಾರಂಭ. ಬಹುತೇಕ ಇವತ್ತು ಇದು ಇಡೀ ಮುಂಗುನ್ ಮತಕ್ಷೇತ್ರದಲ್ಲಿ ಇವತ್ತು ಪ್ರಥಮ ಬಾರಿಗೆ ಇವತ್ತು ವೀರಮಾತೆ ತಾಯಿ ಚೆನ್ನಮ್ಮನವರ ಒಂದು ಪ್ರತಿಮೆಯನ್ನು ಇವತ್ತು ಅಲ್ಲಿ ಅನಾವರಣ ಇವತ್ತು ಮಾಡ್ತಾ ಇರೋದು ಪ್ರಥಮವಾಗಿ. ಈ ಒಂದು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಪರಮ ಪೂಜ್ಯ ಪ್ರಥಮ ಜಗದ್ಗುರುಗಳಂತಹ ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳವರು ವಹಿಸಿಕೊಂಡಿದ್ದಾರೆ. ಅದೇ ತರನಾಗಿ ನಮ್ಮ ಇಳಕಲ್ಲದ ಶ್ರೀಮಠದ ಪರಮ ಪೂಜ್ಯ ಶ್ರೀ ಶ್ರೀಮನ್ ನಿರಂಜನ ಪರಮಸ್ವರೂಪಿ ಗುರುಮಾತೃ ಸ್ವಾಮಿಗಳು ಕೂಡ ಈ ಒಂದು ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿಕೊಂಡು ಈ ಒಂದು ಸಮಾರಂಭದ ಏನು ವೀರಮಾತೆ ಪ್ರತಿಮೆಯ ಅನಾವರಣವನ್ನು ನಮ್ಮ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ಲೋಕೋಪಯೋಗಿ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸಿ ಪಾಟೀಲ್ ಅವರು ಈ ಪ್ರತಿಮೆಯನ್ನು ಅನಾವರಣಗೊಳಿಸ್ತಾ ಇದ್ದಾರೆ ಮತ್ತು ಉದ್ಘಾಟಕರಾಗಿ ನಮ್ಮ ಈ ಸಮಾಜದ ಮೀಸಲಾತಿ ಹೋರಾಟಕ್ಕೆ ಇವತ್ತು ಹೋರಾಟ ಸಮಿತಿಯ ಅಧ್ಯಕ್ಷರು ಮತ್ತು ಇವತ್ತು ಕೆಚ್ಚದೆ ಗಂಡೆ ಎನಿಸಿಕೊಂಡು ಇವತ್ತು ಈ ಮೀಸಲಾತಿ ಹೋರಾಟಕ್ಕೆ ಒಂದು ಕಳೆಯನ್ನು ತಂದುಕೊಂಡಿರುವಂಥ ನಮ್ಮ ಮಾಜಿ ಕೇಂದ್ರ ಸಚಿವರು ವಿಜಯಪುರ ನಗರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಅವರು ಈ ಒಂದು
Thanks for watching. This was Home Debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.